ಯಾರೋ ನನ್ನ ಆಶ್ರಮದ ಹಿಂಭಾಗದಲ್ಲಿ ಅದನ್ನು ತಂದು ಕಟ್ಟಿ ಹಾಕಿದ್ರು ಅಂತ ಕಾಣುತ್ತೆ ಆ ವಿಚಾರ ನನಗೆ ಗೊತ್ತಿಲ್ಲ ನಾನು ಸಂಪೂರ್ಣ ತಪಸ್ಸಿನಲ್ಲಿ ಧ್ಯಾನದಲ್ಲಿ ಮಗ್ನನಾಗಿ ಕೂತಿದ್ದೆ ಇದ್ದಕ್ಕಿದ್ದ ಹಾಗೆ ಗಲಭೆ ಆಯಿತು ಕೂಗಾಟ ಪ್ರಾರಂಭ ಆಯಿತು ಹೊಡಿರಿ ಬಡಿರಿ ಕೊಲ್ಲರಿ ಅಂತಂದರು ವಿಚಿತ್ರವಾಗಿರತಕ್ಕಂತಹ ಮಾತುಗಳಿಂದ ವಿಫುಲರಾಗಿದ್ದಂತಹ ಸಹಸ್ರಾರು ಜನ ನನ್ನನ್ನು ಹೊಡೆಯೋದಿಕ್ಕೆ ಬಡಿಯೋದಕ್ಕೆ ಬಂದರು ನಾನು ಅಷ್ಟಾದರೂ ನನಗೆ ಕೋಪವಾಗಲಿಲ್ಲ ಕ್ರುದ್ಧನಾಗಲಿಲ್ಲ ಕಣ್ಣು ಬಿಟ್ಟೆ ಆ ಕಣ್ಣು ಬಿಟ್ಟ ಮರುಕ್ಷಣದಲ್ಲಿ ಅವರೆಲ್ಲ ಸುಟ್ಟು ಬೂದಿಯಾದರಷ್ಟೇ ಆಗ ಅಂಶಮಂತ ಕಣ್ಣಲ್ಲೇ ನೀರು ತಂದುಕೊಂಡು ಮತ್ತೆ ಅವರ ಕಾಲುಗಳ ಮೇಲೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ವಿಶೇಷವಾಗಿರತಕ್ಕಂಥ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ ಅವರು ಇನ್ಯಾರೂ ಅಲ್ಲ ನನ್ನ ಚಿಕ್ಕ ಸಗರ ಚಕ್ರವರ್ತಿ ಅರವತ್ತು ಸಾವಿರ ಜನ ಮಕ್ಕಳು ಅವರಿಗೆ ಸದ್ಗತಿ ಆಗಬೇಕು ಮೃತಪಟ್ಟಂತಹ ವ್ಯಕ್ತಿಗೆ ಸದ್ಗತಿ ಆಗಿ ಮಾಡಬೇಕಾಗಿರತಕ್ಕಂಥದ್ದು ಸದ್ಗತಿ ತೋರಿಸ್ಬೇಕಾಗಿರತಕ್ಕಂಥದ್ದು ಬದುಕಿರತಕ್ಕಂಥ ಬಂಧು ಬಾಂಧವರ ವಿಶೇಷವಾಗಿರತಕ್ಕಂಥ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ ಕೂಡ ನನ್ನ ಚಿಕ್ಕ ಸದ್ಗತಿ ಕಾಣಿಸಬೇಕು ಅಂತಂದರೆ ಅವರಿಗೆ ಮುಕ್ತಿ ಆಗಬೇಕು ಮತ್ತೆ ಅವರಿಗೆ ಚೈತನ್ಯ ಬರಬೇಕು ಆ ದಾರಿ ಯಾವುದು ತೋರಿಸಿ ಆಗ ಕಪಿಲ ಋಷಿಗಳು ಆ ಚಿಕ್ಕಪ್ಪಂದರಿಗೆ ಅರವತ್ತು ಸಾವಿರ ಜನ ಸಗರನ ಮಕ್ಕಳಿಗೆ ಸದ್ಗತಿ ಆಗತಕ್ಕಂಥ ದಾರಿಯನ್ನು ಹೇಳ್ತಾ ಇದ್ದಾರೆ ಅಪ್ಪ ದೇವಲೋಕದಲ್ಲಿ ಹರಿತಿರತಕ್ಕಂಥ ದೇವ ಗಂಗೆ ಏನಾದರೂ ಭೂಮಿಗೆ ಬಂದು ಆ ದೇವಗಂಗೆ ಇಲ್ಲಿ ಹರಿದು ಈ ಅರವತ್ತು ಸಾವಿರ ಜನ ಹತ್ತಿರತಕ್ಕಂಥ ಅವರ ದೇಹದ ಬೂದಿ ಏನಿದೆ ಆ ಬೂದಿಯ ಮೇಲೆ ದೇವ ಗಂಗೆ ಹರಿದರೆ ಆ ಗಂಗಾ ಸ್ಪರ್ಶದಿಂದ ಗಂಗೆ ಎಷ್ಟು ಪವಿತ್ರ ಅಂದರೆ ಗಂಗೆ ಎಷ್ಟು ಪವಿತ್ರ ಅಂತಂದರೆ ಆ ಗಂಗೆಯ ಸ್ಪರ್ಶದಿಂದ ಇವರಿಗೆ ಸದ್ಗತಿ ಆಗೋದಪ್ಪ ಆಗ ಅಂಶಮಂಥ ಅವರ ಅನುಗ್ರಹವನ್ನು ಪಡೆದುಕೊಂಡು ಅವರ ಅನುಜ್ಞೆಯನ್ನು ಪಡೆದುಕೊಂಡು ಯಜ್ಞನದ ಕುದುರೆಯನ್ನು ಕರೆದುಕೊಂಡು ಸಗರನ ಯಜನ ಮಾಡ್ತಿದ್ದಂತಹ ಸ್ಥಳಕ್ಕೆ ಬಂದ ಕುದುರೆಯನ್ನು ತಂದ ಸಗರ ಯಶಸ್ವಿಯಾಗಿ ಯಜ್ಞನವನನ್ನು ಮುಗಿಸಿದ ಆದರೆ ಇಷ್ಟೆಲ್ಲ ಗೊಂದಲಗಳು ಇಷ್ಟೆಲ್ಲ ಅನಾಹುತಗಳ ಪರಂಪರೆಯೇ ನಡೆದು ಹೋಗಿದ್ದರಿಂದ ಮನಸ್ಸು ವಿಚಲಿತವಾಗಿತ್ತು ಮುಂದೆ ಏನೂ ಬೇಕು ಅನ್ನಿಸಲಿಲ್ಲ ಕಾಡಿಗೆ ನಡೆದ ಕಾಡಿನಲ್ಲಿ ತಪಸ್ಸಿಗೆ ಕೂತ